ಮನುಷ್ಯತ್ವ ಅಥವಾ ಮಾನವೀಯತೆ ಇದನ್ನು ಮೊದಲು ಅರಿತು ತಿಳಿಯದವ ಯಾರೇ ಆಗಲಿ ಅವನು ಯಾವುದೇ ಧರ್ಮವನ್ನು ಪಾಲಿಸುವುದಿಲ್ಲ ಅಥವಾ ಯಾವುದೇ ದೇವರನ್ನು ಶುದ್ಧ ಹೃದಯದಿಂದ ಪೂಜಿಸುವುದಿಲ್ಲ ಬೇಸರದ ಹಾಗೂ ದುರದೃಷ್ಟಕರ ಸಂಗತಿ ಎಂದರೆ ಇಂತಹ ಪುಣ್ಯಾತ್ಮರೇ ಈ ದಿನಗಳಲ್ಲಿ ಧರ್ಮ ಮತ್ತು ದೇವರುಗಳ ಏಜೆಂಟುಗಳಾಗಿದ್ದಾರೆ ಈ ಸಮಾಜ ಈ ಭೂಲೋಕ ಸ್ವಾರ್ಥ ಮುಕ್ತಿ ಹೊಂದಬೇಕಾದರೆ ಪ್ರೀತಿಯ ಪ್ರತೀಕವಾಗಬೇಕಾದರೆ ನಮ್ಮೊಳಗಿನ ನಿಜವಾದ ಮನುಷ್ಯತ್ವ ಮತ್ತು ಮಾನವೀಯತೆಯನ್ನು ನಾವು ಮೊದಲು ಜಾಗೃತಗೊಳಿಸಿದರೆ ಮಾತ್ರ ಸಾಧ್ಯ ಮನುಷ್ಯರು ಜೀವಿಸುವ ಈ ನಮ್ಮ ಸಮಾಜದಲ್ಲಿ ಬದುಕುವ ಒಬ್ಬ ಅಸಹಾಯಕ ನಮ್ಮ ತಂಗಿಯ ನೋವಿನ ಬಗ್ಗೆ ಈ ಸಮಾಜದ ಗಮನ ಸೆಳೆಯಲು ಇದೊಂದು ನಮ್ಮ ಚಿಕ್ಕ ಪ್ರಯತ್ನ ಇವರ ಹೆಸರು ಸೌಮ್ಯ ಪ್ರಾಯ ಬರೀ 25 ವರ್ಷ ಇವರ ಮುದ್ದಾದ 5 ವರ್ಷದ ಮಗುವಿನ ಹೆಸರು ಗೌತಮ್ ಅವನು 1ನೇ ತರಗತಿಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾನೆ ಈ ಕುಟುಂಬ ಬಡ ಕುಟುಂಬವಾದರೂ ಸಂತೋಷದಿಂದಲೇ ಸಂಸಾರ ಎಂಬ ಜೀವನ ಬಂಡಿಯನ್ನು ಸಾಗಿಸುತ್ತಿದ್ದರು ಆದರೆ ಸುಮಾರು 1 ತಿಂಗಳ ಹಿಂದೆ ಏಪ್ರಿಲ್ 26 ರಂದು ಕೂಲಿ ಕೆಲಸವನ್ನು ಮಾಡಿಕೊಂಡು ತನ್ನ ಕುಟುಂಬವನ್ನು ಸಾಗಿಸುತ್ತಿದ್ದ ಬರೀ 30 ವರ್ಷ ಪ್ರಾಯದ ಕಠಿಣ ಪರಿಶ್ರಮದ ಯುವಕನಾದ ಇವರ ಗಂಡ ಬೆಳಿಗ್ಗೆ ತನ್ನ ಮುದ್ದಾದ ಮಗುವಿಗೆ ಟಾಟ ಮಾಡಿ ಕೆಲಸಕ್ಕೆ ಹೋದವರು ಮತ್ತೆ ಮರಳಿ ಮನೆಗೆ ವಾಪಸ್ ಬರಲೇ ಇಲ್ಲ ಸುಖಿ ಸಂಸಾರವನ್ನು ನಡೆಸಲು ಕೆಲಸಕ್ಕೆ ತೆರಳಿದ ಗಂಡ ಕೆಲಸದ ವೇಳೆಯಲ್ಲಿ ತೆಂಗಿನ ಮರದಿಂದ ಬಿದ್ದು 5 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ನರಳಿ ಮೇ 1 ರಂದು ತನ್ನ ಪುಟ್ಟ ಮಗುವನ್ನು ಹಾಗೂ ಪ್ರೀತಿಯ 5 ತಿಂಗಳ ತುಂಬು ಗರ್ಭಿಣಿ ಹೆಂಡತಿಯನ್ನು ಅಗಲಿ ಪರಲೋಕಕ್ಕೆ ಹೋಗಿಯೇ ಬಿಟ್ಟರು ದಿವಂಗತ ಪ್ರವೀಣ್ ಅವರ ಆತ್ಮಕ್ಕೆ ನಾವು ಚಿರಶಾಂತಿಯನ್ನು ಕೋರುತ್ತೇವೆ ಇವರ ಗಂಡ ಕೂಡಿಟ್ಟ ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಮಾಡಿಟ್ಟ ಯಾವುದೇ ಇನ್ಶೂರೆನ್ಸ್ ಪಾಲಿಸಿ ಇಲ್ಲ ಮಂಗಳೂರಿನ ಅತ್ತವರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುವ ಇವರು 2 ತಿಂಗಳಿಂದ ಮನೆ ಬಾಡಿಗೆಯನ್ನು ಕಟ್ಟಲಾಗದೆ ತನ್ನ ಮಗುವಿನ ಶಾಲಾ ಫೀಸ್ ಅನ್ನು ಕಟ್ಟಲಾಗದೆ ಹಾಗೆಯೇ ಇತರ ಚಿಕ್ಕ ಪುಟ್ಟ ಸಾಲವನ್ನು ತೀರಿಸಲಾಗದೆ ಅಸಹಾಯಕರಾಗಿದ್ದಾರೆ ಪಿಯುಸಿ ಶಿಕ್ಷಣ ಪಡೆದ ಇವರು ಬೆಂದೂರ್ವೆಲ್ ಎಸ್ಸಿಎಸ್ ಆಸ್ಪತ್ರೆಯಲ್ಲಿ ಎಎನ್ಎಂ ನರ್ಸ್ ಆಗಿ ದುಡಿಯುತ್ತಿದ್ದರು ಆದರೆ ಇವರ ಸಂಬಳ ಬರೀ 8,000 ಕೈಗೆ ಸಿಗುವುದು 6,000 ಮಾತ್ರ ಈಗ ಈಕೆ ಗರ್ಭಿಣಿಯಾದ ಕಾರಣ 4 ತಿಂಗಳಿಂದ ಮನೆಯಲ್ಲೇ ಇದ್ದಾರೆ ಮುಂದಿನ ಹಲವು ತಿಂಗಳುಗಳ ಕಾಲ ಕೆಲಸಕ್ಕೆ ಹೋಗಲು ಇವರಿಗೆ ಅಸಾಧ್ಯವಾಗಲಿದೆ ಇವರು ಸೌಮ್ಯರವರ ತಾಯಿ ಶ್ರೀಮತಿ ಸುನಂದ ವಿಧವೆಯಾದ ಇವರಿಗೆ ಸೌಮ್ಯ ಒಬ್ಬಳೆ ಮಗಳು ಇವರು ಸೌಮ್ಯ ಅವರ ಜೊತೆ ಆ ಬಾಡಿಗೆ ಮನೆಯಲ್ಲೇ ವಾಸಿಸುತ್ತಿದ್ದಾರೆ ಈ ಬಡಪಾಯಿ ಕೂಡ ತನ್ನ ಮಗಳಿಗೆ ಯಾವುದೇ ರೀತಿಯ ಸಹಾಯ ಮಾಡಲಾಗದೆ ಅಸಹಾಯಕರಾಗಿದ್ದಾರೆ ದಿವಂಗತ ಪ್ರವೀಣ್ ಅವರ ತಂದೆ ಮನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿದೆ ಪ್ರವೀಣ್ ಅವರ ಆಸ್ಪತ್ರೆಯ ಹಾಗೂ ಅಂತ್ಯ ಸಂಸ್ಕಾರದ ಖರ್ಚು ವೆಚ್ಚವನ್ನು ಅವರ ಬಡ ತಂದೆ ಹಾಗೂ ಕುಟುಂಬದ ಸದಸ್ಯರು ಭರಿಸಿದ್ದಾರೆ ಸಾಮಾಜಿಕ ಜಾಲತಾಣ ಮಾಧ್ಯಮಗಳ ಮುಖಾಂತರ ಈ ಕುಟುಂಬದ ಸುದ್ದಿ ತಿಳಿದ ನಾವು ಕೂಡಲೇ ಆ ಬಗ್ಗೆ ಸ್ಪಂದಿಸಿ ಅವರ ಮನೆಗೆ ಭೇಟಿ ನೀಡಿದ್ದೇವೆ ಹಾಗೆಯೇ ಉಡುಪಿ ಅಂಬಲ್ಪಾಡಿಯ ಸಮಾಜ ಸೇವಕರಾದ ವಿಶುಶೆಟ್ಟಿಯವರನ್ನು ಸೇರಿಕೊಂಡು ಇವರಿಗೆ ನಮ್ಮಿಂದಾಗುವ ಸಹಾಯವನ್ನು ನೀಡಲು ನಿರ್ಧರಿಸಿದ್ದೇವೆ ಈಗ ಹ್ಯುಮ್ಯಾನಿಟಿ ಬೆಳ್ಮಂಡ್ ಸೋಷಿಯಲ್ ವೆಂಚರ್ ಪೀಪಲ್ ಉಡುಪಿ ಹಾಗೂ ಹೆಲ್ಪಿಂಗ್ ಹ್ಯಾಂಡ್ಸ್ ಕಾರ್ಕಳ ಇವರ ಪರವಾಗಿ ರೂಪಾಯಿ 25,000 ಚೆಕ್ಕನ್ನು ಸೌಮ್ಯರವರಿಗೆ ಹಸ್ತಾಂತರಿಸಲಿದ್ದೇವೆ ಹಾಗೆಯೇ ಇಸ್ರಾಯೇಲ್ನ ಹೊಸ ಬೆಳಕು ಎಂಬ ಸಂಘದ ಪರವಾಗಿ ರೂಪಾಯಿ 25,000 ಚೆಕ್ಕನ್ನು ಸೌಮ್ಯರವರಿಗೆ ಹಸ್ತಾಂತರ ಮಾಡಲಿದ್ದೇವೆ ವಿಶುಶೆಟ್ರೆ ಫಸ್ಟ್ ಏನಿರೆಗೆ ಅಭಿನಂದನೆ ಸಲ್ಲಿಸವೆ ಸಮಾಜೋಡು ಮಸ್ತ್ ಎಡ್ಡೆ ಬೇಲೆ ಇರ್ ಮಲ್ತೊಂದುಲ್ಲಾರ ಇರ್ನ ಒಂಜಿ ಕಿರು ಸಂದೇಶ ಎಂಗಲ ಮಿತ್ರನಾಗಲು ಸಮಾಜಕ್ಕೆ ಎಡ್ಡೆ ಕೆಲಸ ಮಾಡ್ತಂದುಲ್ಲರು ಮನಸ್ಸಿದ್ದರೆ ಮಾರ್ಗ ಪಂಡಿಲಕ್ಕ ನಮ್ಮ ಒಂದು ಎಡ್ಡೆ ಬೇಲೆ ಮಲ್ಪೋಡು ಪಂಡ ಖಂಡಿತ ಈಗ ದೇವರ ಅನುಗ್ರಹ ಕೊರಪೇರು ಪಂಪಿನೇಕ ನಿಗಲೇಪುರ ಸಾಕ್ಷಿ ಇದೆ ನಿಗಲ್ಪುರ ಒಟ್ಟಾದ ಒಂಜಿ ಸಮಾಜಡು ಕಷ್ಟೋಡಿ ತಿನ್ನಗಲಿಗೆ ಒಂಜಿ ಕಣ್ಣೇರುಸಿನ ಕೆಲಸ ಮಲ್ತಂದುಲ್ಲರು ಒಂದು ನಿಜವಾದ್ಲ ಶ್ಲಾಘನೀಯ ಸಾಮಾಜಿಕ ಜಾಲತಾಣ ಇನ್ನಿ ಮಸ್ತ್ ದುರುಪಯೋಗ ಒಂದುಂಡು ಆಂಡ ಸದುಪಯೋಗ ಮಲ್ತಂಡ ಅವು ಆ ರೀತಿಯ ಒಂಜಿ ಫಲಿತಾಂಶ ಪತಂಬರಲಿ ಪಂಡದು ನಿಗಲೆಂತೂದು ಸಮಾಜ ಖಂಡಿತ ಈ ದುರುಪಯೋಗ ಮಲ್ಪನಗಲು ಕಲ್ಪೋಡು ಇನ್ನಿ ಒಂಜಿ ಬಡ ಕುಟುಂಬಕ್ಕೆ ನಿಗಲಾಪಿನ ಒಂಜಿ ನೆರವು ಪಂಪಿನ ಒಂಜಿ ಖಂಡಿತ ಆಗಲಿಗೆ ಈ ಬೊಲ್ಲೋಡು ಪೋಪಿನ ಆಗಿದ್ದು ಮೈಪು ಕಟ್ಟಿಲ ಆಧಾರಕ್ಕೆ ಖಂಡಿತ ನಿಗಲೊಂಜಿ ಆಧಾರ ಮಲ್ತು ಕೊರೊಂದುಲ್ಲರು ಈ ಆಧಾರಕ್ಕೂ ಸಮಾಜದಾಗಲು ಪೂರ ಸ್ಪಂದನೆ ಕೊರದು ಜಾತಿ ಮತ ಭೇದ ಪನ್ಪಿನ ಎಂಕಲಾಲ್ಪ ಖಂಡಿತ ಇಜ್ಜಿ ಅವು ಕೆಲವೇರು ಮಾತ್ರ ಏನೋ ಒಂದು ದುರುಪಯೋಗ ಮಲ್ತಮ್ಮಿನಿ ನಮ್ಮ ಪೂರ ಒಂಜೆ ಭಾರತೀಯ ಪ್ರಜೆಗಳು ಪಂಡ ಆಣು ಪೊಣ್ಣು ಪಂಪಿನ ರಡ್ಡೇ ಜಾತಿ ನಮ್ಮ ದೇಶಗಳು ಅಂಚಾದ ನಮ್ಮ ಪೂರಗಿಲ್ಲ ಈ ಬಡ ಕುಟುಂಬಕ್ಕು ಅಗಲ್ನ ಒಂಜಿ ಜೀವನದ ಸದುಪಯೋಗ ಆವೆರೇಗ ಅಗಲ ಒಂಜಿ ಸಮಾಜದ ಮುಖ್ಯವಾಹಿನಿಗೆ ಬರ್ರೇಗ ಎಂಕಲು ಪೂರ ಎಂಕಲ್ ಅಲ್ಲಿರ ಸೇವೆಯನ್ನು ಕೊರ್ದು
ಅಂಚನೆ ಸಮಾಜದ ಎಡ್ಡೆ ಕೆಲಸ ಕಾರ್ಯ ಆವರೆಗೆ ದೇವರು ನಿಗಲಿಗೆ ನನಾತ್ಲ ಮಲ್ಪನ ಶಕ್ತಿ ಕೊರಡು ಪಂಡದು ಯಾನಂಜಿ ದೇವರ ಪ್ರಾರ್ಥನೆ ಮಾಡ್ತದು ನಿಗಲಿ ಪೂರ ಎಡ್ಡೆ ಅವಡು ಪಂಡದು ಹಾರೈಸುವೆ ಯಾರಾದರೂ ಈ ಕುಟುಂಬಕ್ಕೆ ಸಹಾಯ ಮಾಡಲು ಇಚ್ಛಿಸುವುದಾದರೆ ತಾವು ನಮ್ಮನ್ನು ಸಂಪರ್ಕಿಸಬಹುದಾಗಿದೆ ನಮ್ಮ ಇಮೇಲ್ ಐಡಿ ಹಾಗೂ ಸೌಮ್ಯರವರ ಬ್ಯಾಂಕ್ ಡೀಟೇಲ್ಸ್ ವಿಡಿಯೋದ ಕೊನೆಗೆ ನಿಮಗೆ ಲಭಿಸಲಿದೆ ಇಷ್ಟರಲ್ಲೇ ಸಾಲದಲ್ಲಿ ಮುಳುಗಿದ ಹಾಗೂ ಅಕಸ್ಮಾತ್ ದುರಂತದಲ್ಲಿ ನಡುಗಿದ ಈ ಬಡ ಕುಟುಂಬಕ್ಕೆ ಸಮಾಜದ ಉದಾರ ಮನಸ್ಸಿನ ಜನರಿಂದ ಸಹಾಯವಾಗಲೆಂಬ ಉದ್ದೇಶದಿಂದ ಈ ಕುಟುಂಬದ ಲಿಖಿತ ಪರವಾನಿಗೆಯ ಮೇಲೆ ಈ ವಿಡಿಯೋವನ್ನು ಚಿತ್ರೀಕರಿಸಿದ್ದೇವೆ ಜಾತಿ ಧರ್ಮ ಭಾಷೆಯನ್ನು ಲೆಕ್ಕಿಸದೆ ಇಂತ ಹಲವು ಕಷ್ಟಕರ ಸಂದರ್ಭದಲ್ಲಿ ಈ ಸಮಾಜದ ಬಡಪಾಯಿಗಳಿಗೆ ಸಹಕರಿಸಿದ ನಮ್ಮ ತಂಡದ ಎಲ್ಲ ಸದಸ್ಯರಿಗೆ ಹಾಗೂ ಇವತ್ತು ನಮ್ಮನ್ನು ಕೂಡಿದ ಸಮಾಜ ಸೇವಕರಾದ ವಿಶುಶೆಟ್ಟಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಹಾಗೆನೇ ಇಂತ ಹಲವು ಕ್ರೈಸ್ತ ಹಿಂದೂ ಮುಸ್ಲಿಂ ಕುಟುಂಬಗಳಿಗೆ ಸಹಾಯ ಮಾಡಿ ಸಮಾಜದಲ್ಲಿ ಸೌಹಾರ್ದ ಮೆರೆದ ಇಸ್ರಾಯೇಲ್ನ ಹೊಸ ಬೆಳಕು ಸಂಘದ ಎಲ್ಲ ಸದಸ್ಯರಿಗೆ ಹಾಗೂ ನಮ್ಮ ಟ್ರಸ್ಟ್ಗೆ ದಾನ ನೀಡಿದ ಎಲ್ಲ ಉದಾರ ಮನಸ್ಸಿನ ದಾನಿಗಳಿಗೆ ನಾನು ಧನ್ಯವಾದ ಸಲ್ಲಿಸುತ್ತಿದ್ದೇನೆ ಧರ್ಮ ಮತ್ತು ದೇವರ ನೆಪವೊಡ್ಡಿ ಈ ಸಮಾಜದಲ್ಲಿ ಅಶಾಂತಿ ಹುಟ್ಟಿಸುವ ಎಲ್ಲರಿಗೂ ಒಂದು ಸಾಂಕೇತಿಕ ಸಂದೇಶ ನಾವು ಕೊಡಲಿಚ್ಛಿಸುತ್ತೇವೆ ನಮ್ಮ ಹಣ ಮತ್ತು ನಮ್ಮ ಸಮಯ ಇಂತಹ ಒಳ್ಳೆಯ ಕೆಲಸಗಳಿಗೆ ವಿನಿಯೋಗಿಸೋಣ ದೇವರು ಇದನ್ನು ಖಂಡಿತ ಮೆಚ್ಚುವರು ಅಶಾಂತಿ ದ್ವೇಷ ಜಗಳದಿಂದ ಯಾವ ದೇವರನ್ನು ಖಂಡಿತ ಒಲಿಸಲು ನಮ್ಮಿಂದಾಗದು ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ ಕೈಂಡ್ ಬನ್ನಿ ನಾವು ನೀವು ನಾವೆಲ್ಲರೂ ಸೇರಿ ಮೊದಲು ಮನುಷ್ಯರಾಗೋಣ ಇಂಥ ಹಲವು ಬಡಪಾಯಿಗಳ ಕಣ್ಣೀರು ಒರೆಸೋಣ ಈ ಭೂಲೋಕವನ್ನೇ ಸ್ವರ್ಗವಾಗಿ ಪರಿವರ್ತಿಸೋಣ ನಮಸ್ಕಾರ ಏನ ಪುತ್ರ ದಾದಾ ಪುಟ್ಟ ಗೌತಮ್ ಓಕೆ ಗೌತಮ್ ಇರ್ ಮಲ್ಲಯ್ಯ ಬಗ್ಗೆ ದಾದಾ ಪರ ಡಾಕ್ಟರ್ ಡಾಕ್ಟರ್ ಪರ ಓಕೆ ಇಲ್ಲ ನನ್ನ ಮೂಲೊಂಜಿ ಕಿನ್ನ ಗಿಫ್ಟ್ ಉಂಡು ಇರೇಗ ನೆಟ್ ಜೆಸಿಬಿ ಉಂಡು ಓಕೆ ಒಂಜಿ ವೇಳೆ ಡಾಕ್ಟರ್ ಅಪ್ಪುಜಾಂಡ ಇಂಚಿನ ಒರಿಜಿನಲ್ ಪತ್ತು ಜೆಸಿಬಿದ ದನಿಯಾ ಓಡೀರ್ ಓಕೆ ಇದೊಂದ್ಲೆ ಥ್ಯಾಂಕ್ ಯು ನಾವು ಮಾಡಿದ ಇತರ ಕೆಲವು ಚಿಕ್ಕ ಪುಟ್ಟ ಸಾಮಾಜಿಕ ಸೇವೆಯ ವರದಿ ಇಲ್ಲಿದೆ ಸುರತ್ಕಲ್ NITK ಕಾಲೇಜ್ ಹತ್ತಿರ ವಾಸವಿರುವ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ ಶ್ರೀಮತಿ ಸರಿತಾ ಸಾಲಿಯನ್ ಇವರಿಗೆ 10,000 ರೂಪಾಯಿಯನ್ನು ನಾವು ಹಸ್ತಾಂತರಿಸಿದ್ದೇವೆ ಜಾತಿ ಧರ್ಮ ಭೇದಗಳನ್ನು ಲೆಕ್ಕಿಸದೆ ನಿಜವಾದ ನೆರವಿನ ಅವಶ್ಯಕತೆ ಇರುವ ಕುಟುಂಬಗಳ ಶೋಧದಲ್ಲಿರುವಾಗ ನಮಗೆ ಕಂಡುಬಂದ ಇನ್ನೊಂದು ಬಡ ಕುಟುಂಬ ಕಾರ್ಕಳ ಅತ್ತೂರಿನ ಬಳಿಯ ಪರಿಶಿಷ್ಟ ವರ್ಗದ ಗಂಗಾ ಮುಗೇರ ಇವರದ್ದು ಸುಮಾರು 68 ವರ್ಷದ ವೃದ್ಧೆ ಗಂಗಾ ತನ್ನ 45 ವರ್ಷದ ಮಗಳು ಹಾಗೂ 20 ವರ್ಷದ ಮೊಮ್ಮಗಳೊಂದಿಗೆ ಜೀವನಾವಶ್ಯಕವಾದ ವಿದ್ಯುತ್ ಸೌಲಭ್ಯವಿಲ್ಲದೆ ಮಣ್ಣಿನ ನೆಲಕ್ಕೆ ಸಿಮೆಂಟಿನ ಹೊದಿಕೆ ಇಲ್ಲದೆ ಬದುಕುತ್ತಿದ್ದಾರೆ ಕುಟುಂಬದಲ್ಲಿ ಯಾವುದೇ ಪುರುಷರಿಲ್ಲದೆ ಕೇವಲ ಬೀಡಿ ಕಟ್ಟಿಕೊಂಡು ದಿನ ತಳ್ಳುತ್ತಿರುವ ಈ ಕುಟುಂಬದ ಪರಿಸ್ಥಿತಿಯನ್ನು ಮನಗಂಡು ಒಂದು ಫ್ಯಾನ್ ಕೆಲವು ವಿದ್ಯುತ್ ದೀಪಗಳೊಂದಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಟ್ಟು ನೆಲಕ್ಕೆ ಸಿಮೆಂಟಿನ ಗಾರೆಯನ್ನು ಹಾಗೂ ಅಡುಗೆ ಒಲೆಯನ್ನು ನಮ್ಮ ತಂಡದ ಕಾರ್ಕಳ ವಲಯದ ಭಾಗವಾದ ಹೆಲ್ಪಿಂಗ್ ಹ್ಯಾಂಡ್ಸ್ ಇವರ ಮೇಲುಸ್ತುವರಿಯಲ್ಲಿ ಮಾಡಿಸಿಕೊಡಲಾಯಿತು ಕೆಲವೊಂದು ವಿಷಗಳಿಗೆಯಲ್ಲಿ ಎಲ್ಲವೂ ಸುಗಮವಾಗಿ ಸಾಗುತ್ತಿರುವ ಬದುಕಿನಲ್ಲಿ ಅನಿರೀಕ್ಷಿತವಾಗಿ ದುಃಖ ಕಷ್ಟಗಳು ಬಂದೆರಗಿ ಬಾಳನ್ನು ದುಸ್ತರವಾಗಿಸುತ್ತದೆ ಇಂಥದ್ದೇ ಶೋಚನೀಯ ಪರಿಸ್ಥಿತಿಯಲ್ಲಿದೆ ಇತ್ತೀಚಿನ ಮಹಾ ದುರಂತಗಳಲ್ಲಿ ಒಂದೆಣಿಸಲ್ಪಡುವ ತಮಿಳುನಾಡಿನಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 7 ಜೀವಗಳನ್ನು ಒಂದೇ ಸಲಕ್ಕೆ ಕಳೆದುಕೊಂಡ ಕಾಸರಗೋಡು ಸಮೀಪದ ಕೈಯಾರಿನ ಒಂದು ಬಡ ಕ್ರೈಸ್ತ ಕಥೋಲಿಕ್ ಕುಟುಂಬ ಜೀವನಾಧಾರವಾಗಿದ್ದ ಕುಟುಂಬದ ಸದಸ್ಯರನ್ನು ಕಳೆದುಕೊಂಡ ದುಃಖ ಒಂದು ಕಡೆ ಆಸ್ಪತ್ರೆಯ ಚಿಕಿತ್ಸೆಯ ಖರ್ಚಿಗಾಗಿ ಪರದಾಡುವಂಥ ಸ್ಥಿತಿ ಬದುಕುಳಿದವರದ್ದು ಬದುಕುಳಿದವರ ಪೈಕಿ ಒಬ್ಬರು ಮದುವೆಯಾಗಿ ಬರೇ ಒಂದೇ ವಾರದಲ್ಲಿ ವಿಧವೆಯಾದ ಪ್ರೀಮ ಮದುವೆ ಖರ್ಚಿಗಾಗಿ ಮಾಡಿದ ಸಾಲದ ಹೊರೆ ಇವರ ಕುಟುಂಬದ ಮೇಲಿದೆ ಪತಿಯನ್ನು ಕಳೆದುಕೊಂಡ ಇನ್ನೊಬ್ಬರ ಹೆಸರು ಜೋಶ್ಮ ತನ್ನ ಪುಟ್ಟ ಕಂದಮ್ಮ 2 ವರ್ಷದ ಶಾನ್ವಿ ಜೊತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹೊಸ ಮನೆ ಕಟ್ಟಲು ಮಾಡಿದ ಸಾಲದ ಹೊರೆ ಈಗ ಇವರ ಮೇಲಿದೆ ಈ ಕುಟುಂಬದ ಪರಿಸ್ಥಿತಿ ಕಣ್ಣಾರೆ ಕಂಡರೆ ಎಂಥ ಕಠಿಣ ಹೃದಯದ ವ್ಯಕ್ತಿಗಳ ಕಣ್ಣಲ್ಲೂ ನೀರು ಬರದೇ ಇರದು
ಇವರನ್ನು ನಮ್ಮ ತಂಡವು ಭೇಟಿಯಾಗಿ ಪ್ರೀಮ ಹಾಗೂ ಜೋಶ್ಮ ಇವರಿಗೆ ಸಾಂತ್ವನದ ಮಾತುಗಳೊಂದಿಗೆ ತಲಾ 25,000 ರೂಪಾಯಿಗಳಂತೆ ಒಟ್ಟು ರೂಪಾಯಿ 50,000 ಕಿರು ಸಹಾಯವನ್ನು ನೀಡಿದಾಗ ದುಃಖ ನೋವುಗಳಿಂದ ತೇವವಾದ ಅವರ ಕಣ್ಣಂಚುಗಳಲ್ಲಿ ಕೊಂಚ ಸಮಾಧಾನದ ಸುಳಿಮಿಂಚೊಂದನ್ನು ಕಾಣುವ ಭಾಗ್ಯ ನಮ್ಮದಾಯಿತು. ಪ್ರಸ್ತುತ ಕೇರಳ ರಾಜ್ಯದ ಮಂಜೇಶ್ವರದ ದೈಗೊಳಿ ಶ್ರೀ ಸಾಯಿ ನಿಕೇತನ ಸೇವಾಶ್ರಮದಲ್ಲಿರುವ ಉಡುಪಿ ಬಲೈಪಾದೆಯ ಕ್ರೈಸ್ತ ಪ್ರೊಟೆಸ್ಟೆಂಟ್ ಪಂಗಡಕ್ಕೆ ಸೇರಿದ ಅಸಹಾಯಕ ಮಹಿಳೆ ಹಾಗೂ ಅವರ ಬುದ್ಧಿಮಾಂದ್ಯ ಮಗಳಿಗೆ ಭೇಟಿ ಮಾಡಿ ಸೇವಾಶ್ರಮದ ಉಸ್ತುವಾರಿಯಾದ ಡಾಕ್ಟರ್ ಉದಯ್ ಕುಮಾರ್ ಅವರಿಗೆ ನಮ್ಮಿಂದಾದ ಸಹಾಯ ಹಸ್ತವನ್ನು ಚಾಚಿದ್ದೇವೆ. ಒಟ್ಟು 75,000 ರೂಪಾಯಿ ಮೊತ್ತವನ್ನು ಹ್ಯುಮ್ಯಾನಿಟಿ ಬೆಳ್ಮಂಡ್, ಸೋಷಿಯಲ್ ವೆಂಚರ್ ಪೀಪಲ್ ಉಡುಪಿ ಮತ್ತು ಹೆಲ್ಪಿಂಗ್ ಹ್ಯಾಂಡ್ಸ್ ಕಾರ್ಕಳ ಇವರ ಪರವಾಗಿ ಸಂತ್ರಸ್ತರು ಆಶ್ರಯ ಪಡೆದಿರುವ ಸೇವಾಶ್ರಮಕ್ಕೆ ನಮ್ಮ ದೇಣಿಗೆಯಾಗಿ ಹಸ್ತಾಂತರಿಸಿದ್ದೇವೆ.